हाय गाइस मरली स्वागत नम यूट्यूब चैनल गे ना निम्म किरण गौड़ इवतिन वीडियो बंदो नीवेल्ला थंबनेल हागू टाइटल अल्ली नोडिरो हागेने 10 लक्षदोळगे सिगुवंत टॉप 5 कॉम्पैक्ट एसयूवी गळ बग्गे यस नीवेल्लरू नोडकोंडु बर्तिरो हागे नावु लोयर प्राइस सेगमेंट इंद शुरू माड्कोंडु ओंदोंदागे प्रति सेगमेंट अल्लू अंद्रे टॉप 5 अंडर 5 लाख टॉप 5 अंडर 8 लाख हीगे वीडियोस माड्कोंडु बर्तिदीवि एंड इदक्के निम्मेल्लर रेस्पॉन्स कूड अद्भुतवागिदे इदे तर मुंदे हायर प्राइसेस सेगमेंट अल्लू कूड टॉप 5 कार्स वीडियो माड्बेका अंत हेळि कमेंट माडि तिळिसि जोतेगे बेड अन्नोदाद्रे याव कंटेंट माड्बेकु अन्नोदन्न कमेंट अल्लि तिळिसि हेच्चु जन याव कंटेंट गे कमेंट माडिर्तारो आ कंटेंट न चूस माड्कोंडु वीडियो माड्बेकु अंतिदीवि ಹಾಗೆ ನಾವು ಮಾಡ್ತಿರುವಂತಹ ವಿಡಿಯೋಸ್ ನಿಮಗೇನಾದರೂ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಂಬರ್ 5 ಗೆ ಹೋಗೋಕ್ಕಿಂತ ಮುಂಚೆ ಆಸ್ ಆನ್ ಅಡಿಷನಲ್ ಆಪ್ಷನ್ ನಂಬರ್ 6 ನ ನೋಡೋಣ ಯಾಕಂದ್ರೆ ಈ ಕಾರ್ಗಳಲ್ಲೂ ಕೂಡ ಈಕ್ವಲಿ ಗುಡ್ ಪ್ಯಾಕೇಜ್ ಸಿಗ್ತಿದೆ ಟಾಪ್ 5 ಕಾರ್ಸ್ ಗಳಲ್ಲಿ ಇರೋ ಹಾಗೆ ಬರೀ ಈ ಎರಡು ಕಾರ್ಗಳಲ್ಲಿ ಇಂಜಿನ್ ಕೆಪಾಸಿಟಿ ಹಾಗೂ ಪವರ್ ಇಂದಾಗಿ ಈ ಎರಡು ಗಾಡಿಗಳನ್ನ ನೀವು ನಂಬರ್ 6 ಅಲ್ಲಿ ನೋಡ್ತಿದ್ದೀರಾ ಆ ಗಾಡಿಗಳು ಬೇರೆ ಯಾವುದೂ ಅಲ್ಲ ನಿಸಾನ್ ಮ್ಯಾಗ್ನೈಟ್ ಹಾಗೂ ಕೈಗರ್ ಎರಡು ಗಾಡಿಗಳಲ್ಲೂ ಕೂಡ 1 ಲೀಟರ್ ಪೆಟ್ರೋಲ್ ಇಂಜಿನ್ ಸಿಗುತ್ತೆ ಅದು 71 bhp ಅಟ್ 6450 rpm ಪವರ್ ಜನರೇಟ್ ಮಾಡೋದ್ರ ಜೊತೆಗೆ ಮೈಲೇಜ್ ಬಂದು ಕೈಗರ್ ಅಲ್ಲಿ ಹೆಚ್ಚು ಸಿಕ್ಕಿದ್ರೆ ಸೇಫ್ಟಿ ಅಲ್ಲಿ ನಿಸಾನ್ ಗೆ ಹೆಚ್ಚು ಒಲವು ಯಾಕೆಂದ್ರೆ ಕೈಗರ್ ನ ಇನ್ನು ಸೇಫ್ಟಿ ಟೆಸ್ಟ್ ಆಗಿಲ್ಲ ನಿಸಾನ್ ಗ್ಲೋಬಲ್ ಎನ್ಕ್ಯಾಪ್ ಕ್ರ್ಯಾಶ್ ಟೆಸ್ಟ್ ಅಲ್ಲಿ 4 ಔಟ್ ಆಫ್ 5 ಸ್ಟಾರ್ಸ್ ತಗೊಂಡಿದೆ ಇದನ್ನ ಬಿಟ್ರೆ ಸೇಲ್ಸ್ ಅಂಡ್ ಸರ್ವಿಸ್ ನೆಟ್ವರ್ಕ್ ಅಲ್ಲಿ ಸ್ವಲ್ಪ ನಿಸಾನ್ ಹಿಂದೆ ಉಳಿಯುತ್ತೆ ಕೈಗರ್ ಗಿಂತ ಬಟ್ ಇದೆಲ್ಲದನ್ನು ಬಿಟ್ಟು ಬೇರೆ ಎಲ್ಲದರಲ್ಲೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಇದೆ ಈವನ್ ಪ್ರೈಸಿಂಗ್ ಅಲ್ಲೂ ಕೂಡ ರೆನಾಲ್ಡ್ ಕೈಗರ್ ನ ಬೆಲೆ ಬಂದು ಬೆಂಗಳೂರಿನಲ್ಲಿ 6.82 ಲಕ್ಷದಿಂದ ಸ್ಟಾರ್ಟ್ ಆಗಿ 12.55 ಲಕ್ಷದವರೆಗೂ ಸಿಗುತ್ತೆ ಇನ್ನು ನಿಸಾನ್ ಮ್ಯಾಗ್ನೈಟ್ ನ ಬೆಲೆ ಬಂದು ಬೆಂಗಳೂರಿನಲ್ಲಿ 6.66 ಲಕ್ಷದಿಂದ ಸ್ಟಾರ್ಟ್ ಆಗಿ 11.74 ಲಕ್ಷದವರೆಗೂ ಸಿಗುತ್ತೆ ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಿರುವಂತಹ ಎಲ್ಲಾ ಪ್ರೈಸಸ್ ಕೂಡ ಆನ್ ರೋಡ್ ಪ್ರೈಸ್ ಬೆಂಗಳೂರು ಆಗಿರುತ್ತೆ ಸೊ ಹಾಗಾಗಿ ನಿಮ್ಗೇನಾದ್ರೂ ಇಂಜಿನ್ ಮತ್ತೆ ಪವರ್ ಸಾಕು ಅಂತ ಅನ್ಸಿದ್ರೆ ಈ ಎರಡು ಕಾರ್ಗಳಲ್ಲಿ ಯಾವ್ದಾದ್ರು ಕಾರ್ನ ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ಚೂಸ್ ಮಾಡ್ಕೊಬಹುದು ಯಾಕೆಂದ್ರೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಈ ಎರಡು ಕಾರ್ಗಳು ಬೆಸ್ಟ್ ಅಲ್ಲೇ ಬೆಸ್ಟ್ ಕಾರ್ಸ್ ಅಂತ ಹೇಳ್ಬೋದು ಹಾಗಾದ್ರೆ ಬನ್ನಿ ನಂಬರ್ 5 ಅಲ್ಲಿ ಇರುವ ಗಾಡಿ ಯಾವುದು ಅಂತ ನೋಡೋಣ ನಂಬರ್ 5 ಅಲ್ಲಿ ನಾವಿಟ್ಟಿರುವ ಗಾಡಿ ಬಂದು ಮಹೇಂದ್ರ XUV 300 ಮೊದಲನೇದಾಗಿ XUV 300 ಬಂದು ಗ್ಲೋಬಲ್ ಎನ್ಕ್ಯಾಪ್ ಕ್ರ್ಯಾಶ್ ಟೆಸ್ಟ್ ಅಲ್ಲಿ 5 ಔಟ್ ಆಫ್ 5 ಸ್ಟಾರ್ ರೇಟಿಂಗ್ ತಗೊಂಡಿರುವಂತಹ ಭಾರತದ ಕಾರ್ಗಳಲ್ಲಿ ಒಂದಾಗಿದೆ ಜೊತೆಗೆ ಸಾಲಿಡ್ ಬಿಲ್ಟ್ ಕ್ವಾಲಿಟಿನ ಕೂಡ ಹೊಂದಿದೆ ಇದರ ಇಂಜಿನ್ ನೋಡೋದಾದ್ರೆ ಇಂಜಿನ್ ಬಂದು 1.2 ಲೀಟರ್ 3 ಸಿಲಿಂಡರ್ ಇಂಜಿನ್ ಬರುತ್ತೆ ಅದು 109 bhp ಅಟ್ 5000 rpm ಪವರ್ ಜನರೇಟ್ ಮಾಡೋದ್ರ ಜೊತೆಗೆ 17 kmpl ಅಷ್ಟು ಮೈಲೇಜ್ ಕೂಡ ಕೊಡುತ್ತೆ ಲುಕ್ಸ್ ಕೂಡ ತುಂಬಾನೇ ಕ್ಲಾಸಿ ಆಗಿದೆ ಅದಲ್ಲದೆ ಇದರಲ್ಲಿ ಒಳ್ಳೆ ಕ್ಯಾಬಿನ್ ಸ್ಪೇಸ್ ಸಿಗುತ್ತೆ ಎರಡು ರೋ ಅಲ್ಲೂ ಕೂಡ ಬಟ್ ಬೂಟ್ ಸ್ಪೇಸ್ ಸೆಗ್ಮೆಂಟ್ಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಕಮ್ಮಿ ಆಯಿತು ಬರೀ 257 ಲೀಟರ್ ಸಿಗುತ್ತೆ ಅಂಡ್ ವೀಲ್ ಬೇಸ್ ಕೂಡ ತುಂಬಾನೇ ಚೆನ್ನಾಗಿದೆ ಬಟ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 180 mm ಸಿಗುತ್ತೆ ಸೆಗ್ಮೆಂಟ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಯಿತು ಇನ್ನು ಸೇಫ್ಟಿ ಫೀಚರ್ಸ್ ನೋಡೋದಾದ್ರೆ ಇದರಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಜೊತೆಗೆ ABS ವಿತ್ ಎಲೆಕ್ಟ್ರಾನಿಕ್ ಬ್ರೇಕ್ ಡಿಸ್ಟ್ರಿಬ್ಯೂಷನ್ ಕೂಡ ಕೊಡ್ತಿದ್ದಾರೆ XUV 300 ದಲ್ಲಿ ಲುಕ್ಸ್ ಆಗಿರ್ಬೋದು ಬಿಲ್ಡ್ ಕ್ವಾಲಿಟಿ ಸೇಫ್ಟಿ ಒಳ್ಳೆ ಡ್ರೈವಬಿಲಿಟಿ ಎಲ್ಲ ಕೂಡ ಇದ್ರು ಕೂಡ ಈ ಗಾಡಿನ ನಂಬರ್ 5 ಅಲ್ಲಿ ಯಾಕೆ ನೋಡ್ತಿದ್ದೀರಾ ಅಂತ ಹೇಳಿದ್ರೆ 10 ಲಕ್ಷದೊಳಗೆ ನಿಮಗೆ ಬೆಂಗಳೂರಲ್ಲಿ ಒಂದೇ ವೇರಿಯಂಟ್ ಸಿಗೋದು ಪ್ರೈಸಿಂಗ್ ಅಲ್ಲಿ ಕಾಂಪಿಟೇಟರ್ಸ್ ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹಿಂದೆ ಉಳಿಯುತ್ತೆ ಹಾಗಾಗಿ ಈ ಗಾಡಿನ ನಂಬರ್ 5 ಅಲ್ಲಿ ನೋಡ್ತಿದ್ದೀರಾ ಇನ್ನು ನೀವೇನಾದ್ರೂ ಈ ಕಾರ್ನ ತಗೊಳ್ಳೋ ಪ್ಲಾನ್ ಮಾಡ್ತಿದ್ರೆ ಈ ಕಾರ್ನ ಬೆಲೆ ಬಂದು ಬೆಂಗಳೂರಲ್ಲಿ 9.66 ಲಕ್ಷದಿಂದ ಸ್ಟಾರ್ಟ್ ಆಗಿ 16.31 ಲಕ್ಷದವರೆಗೂ ಸಿಗುತ್ತೆ ನಂಬರ್ 4 ಅಲ್ಲಿ ಇರುವಂತಹ ಗಾಡಿ ಬಂದು ಮೋಸ್ಟ್ ಅಂಡರ್ ರೇಟೆಡ್ ಕಾರ್ ಇನ್ ದ ಸೆಗ್ಮೆಂಟ್ ಅಂತ ಹೇಳ್ತೀನಿ ಯಾಕೆಂದ್ರೆ ಈ ಗಾಡಿಲಿ ಇಷ್ಟೆಲ್ಲ ಫ್ಯೂಚರ್ಸ್ ಇದ್ರು ಒಳ್ಳೆ ಕ್ವಾಲಿಟಿ ಇದ್ರು ಕೂಡ ಈ ಗಾಡಿನ ತಗೊಳ್ಳೋ ಅಂತ ಜನ ಬಂದು ಸ್ವಲ್ಪ ಕಮ್ಮಿ ಇದ್ದಾರೆ ಸೊ ಹಾಗಾಗಿ ಈ ಗಾಡಿನ ಅಂಡರ್ ರೇಟೆಡ್ ಕಾರ್ ಇನ್ ದ ಸೆಗ್ಮೆಂಟ್ ಅಂತ ಹೇಳ್ತಿದ್ದೀನಿ ಸೊ ಈ ಗಾಡಿ ಬೇರೆ ಯಾವುದೂ ಅಲ್ಲ ಫೋರ್ಡ್ ಎಕೋ ಸ್ಪೋರ್ಟ್ ಫಾರ್ಡ್ ಎಕೋ ಸ್ಪೋರ್ಟ್ ಅಲ್ಲಿ ನಿಮಗೆ ಒಳ್ಳೆ ಸ್ಪೋರ್ಟಿ ಲುಕ್ಸ್ ಜೊತೆಗೆ 1.5 ಲೀಟರ್ ಇಂಜಿನ್ ಸಿಗುತ್ತೆ ಅದು 121 bhp ಅಟ್ 6500 rpm ಅಷ್ಟು ಪವರ್ ಜನರೇಟ್ ಮಾಡೋದ್ರ ಜೊತೆಗೆ 15.9 kmpl ಅಷ್ಟು ಡೀಸೆಂಟ್ ಮೈಲೇಜ್ ಕೊಡುತ್ತೆ ಮೈಲೇಜ್ ಸೆಗ್ಮೆಂಟ್ ಕಂಪೇರ್ ಮಾಡಿದ್ರೆ ಅತಿ ಕಮ್ಮಿ ಅಂತಾನೆ ಹೇಳ್ಬೋದು ಬಟ್ ಈ ಒಂದು ಪವರ್ ರೇಂಜಿಗೆ ಇಷ್ಟೇ ಮೈಲೇಜ್ ಕೊಡೋಕ್ಕಾಗೋದು ಇಷ್ಟೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು ಕೂಡ ನೀವು ಸೊ ಹಾಗಾಗಿ ಮೈಲೇಜ್ ಪಾಯಿಂಟ್ ಆಫ್ ವ್ಯೂ ನೀವು ಪವರ್ ಬೇಕು ಅಂತ ಹೇಳಿದ್ರೆ ಮೈಲೇಜ್ ಅಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗತ್ತೆ ನೀವು ಇಂಜಿನ್ ಕೆಪಾಸಿಟಿ ಹಾಗೂ ಪವರ್ ಅಲ್ಲಿ ಬೆಸ್ಟ್ ಇನ್ ದ ಸೆಗ್ಮೆಂಟ್ ಆಗಿರೋದ್ರಿಂದ ಟಾಪ್ 5 ಅಲ್ಲಿ ಈ ಕಾರ್ನ ನೋಡ್ತಿದ್ದೀರಾ ಇದಲ್ಲದೆ ಒಳ್ಳೆ ಕ್ಯಾಬಿನ್ ಸ್ಪೇಸ್ ಜೊತೆಗೆ ಡೀಸೆಂಟ್ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ 352 ಲೀಟರ್ಸ್ ಅಷ್ಟು ಹಾಗೆ ಗ್ಲೋಬಲ್ ಎನ್ಕ್ಯಾಪ್ ಕ್ರ್ಯಾಶ್ ಟೆಸ್ಟ್ ಅಲ್ಲಿ 4 ಔಟ್ ಆಫ್ 5 ಸ್ಟಾರ್ಸ್ ತಗೊಂಡಿದೆ ಸೇಫ್ಟಿ ಫೀಚರ್ಸ್ ಬಂದು ಆಸ್ ಯೂಶುವಲ್ ಡ್ಯುಯಲ್ ಏರ್ ಬ್ಯಾಗ್ಸ್ ABS ವಿತ್ EBD ಬರುತ್ತೆ
ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ನಾನು ಇಲ್ಲಿ ಯಾವುದೇ ಒಂದು ಸೇಫ್ಟಿ ಫೀಚರ್ಸ್ ಆಗಲಿ ಸ್ಪೆಸಿಫಿಕೇಶನ್ಸ್ ಆಗಲಿ ಮೆನ್ಷನ್ ಮಾಡಿದ್ರೆ ಅದು ಬರೀ 10 ಲಕ್ಷದೊಳಗೆ ಸಿಗುವಂತಹ ವೇರಿಯಂಟ್ಸ್ಗೆ ಆಗಿರುತ್ತೆ. ಅದೇ ನಿಮಗೆ 10 ಲ್ಯಾಕ್ಸ್ ಮೇಲೆ ಸಿಗುವಂತಹ ವೇರಿಯಂಟ್ಸ್ ಅಲ್ಲಿ ನಿಮಗೆ ಎಕ್ಸ್ಟ್ರಾ ಫೀಚರ್ಸ್ ಸಿಗ್ಬೋದು. ಹಾಗಾಗಿ ಈ ಒಂದು ಪಾಯಿಂಟ್ ನ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಈ ಗಾಡಿಯ ಬೆಲೆ ಬಂದು 9.93 ಲಕ್ಷದಿಂದ ಸ್ಟಾರ್ಟ್ ಆಗಿ, ಅಂದ್ರೆ ಆಲ್ಮೋಸ್ಟ್ 10 ಲಕ್ಷ ಅನ್ಕೊಳ್ಳಿ, 10 ಲಕ್ಷದಿಂದ ಸ್ಟಾರ್ಟ್ ಆಗಿ 14.90 ಲಕ್ಷದವರೆಗೂ ಸಿಗುತ್ತೆ. ಅಗೇನ್ ಇಷ್ಟೆಲ್ಲ ಇದ್ರೂ ಕೂಡ ಈ ಗಾಡಿನ ನಂಬರ್ 4 ಅಲ್ಲಿ ಯಾಕೆ ನೋಡ್ತಿದ್ದೀರಾ ಅಂದ್ರೆ, 10 ಲಕ್ಷದೊಳಗೆ ಅಥವಾ 10 ಲಕ್ಷಕ್ಕೆ ಈ ಗಾಡಿಯ ಬೇಸಿಕ್ ವೇರಿಯಂಟ್ ಅಷ್ಟೇ ಸಿಗೋದು ನಿಮಗೆ. ಸೊ ಹಾಗಾಗಿ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಕಾಂಪಿಟೇಟರ್ಸ್ ಬಂದು ಇದಕ್ಕಿಂತ ಒಳ್ಳೆ ಪ್ಯಾಕೇಜ್ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಅದಕ್ಕಾಗಿ ಈ ಗಾಡಿನ ನಂಬರ್ 4 ಅಲ್ಲಿ ಇಟ್ಟಿದ್ದೀನಿ. ಬಟ್ ಇದು ಆಲ್ಮೋಸ್ಟ್ ನೀವು ಇಂಜಿನ್ ವೈಸ್ ನೋಡಿದ್ರೆ ಇದು ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಬನ್ನಿ ನಂಬರ್ 3 ಅಲ್ಲಿ ಇರುವಂತಹ ಗಾಡಿ ಯಾವುದು, ಸಾರಿ ಗಾಡಿ ಅಲ್ಲ, ಗಾಡಿಗಳು ಯಾವುದು ಅಂತ ನೋಡೋಣ. ಯಾಕೆ ಅಂದ್ರೆ ನಂಬರ್ 3 ಅಲ್ಲಿ ನಿಮ್ಗೆ ಶಾಕಿಂಗ್ ಆಗಿ 2 ಗಾಡಿಗಳಿದೆ. ಅದು ಯಾವ್ದ್ಯಾವ್ದು ಅಂತ ನೋಡಿದ್ರೆ ಅದು ಬೇರೆ ಯಾವುದು ಅಲ್ಲ, ಕಿಯಾ ಸಾನೆಟ್ ಹಾಗೂ ಯುಂಡೈ ವೆನ್ಯೂ. ಇದು ಆಲ್ಮೋಸ್ಟ್ ಒಂಥರ ಟ್ವಿನ್ ಬ್ರದರ್ಸ್ ಅಂತಾನೆ ಹೇಳ್ಬೋದು. 2 ಸಿಮಿಲರ್ ಆಗಿದೆ, ಎಲ್ಲದರಲ್ಲೂ ಕೂಡ 90% ಮ್ಯಾಚ್ ಆಗುತ್ತೆ ಈ ಗಾಡಿಗಳು. ಸೊ ಹಾಗಾಗಿ ಈ ಗಾಡಿಗಳನ್ನ 2 ಗಾಡಿಗಳನ್ನ ಕೂಡ ನಂಬರ್ 3 ಅಲ್ಲಿ ಇಟ್ಟಿದ್ದೀನಿ. ನಿಮ್ಮ ಕನ್ವೀನಿಯಂಟ್ಗೆ ತಕ್ಕ ಹಾಗೆ ನೀವು ಚೂಸ್ ಮಾಡ್ಕೊಬಹುದು ಯಾವ ಗಾಡಿ ಬೇಕು ಅದನ್ನ. ಮೊದಲಿಗೆ ಈ 2 ಕಾರ್ಗಳ ಕಾಮನ್ ಫೀಚರ್ಸ್ ಹೇಳ್ಬಿಡ್ತೀನಿ. ಇದರ ಇಂಜಿನ್ ಬಂದು 2 ಕಾರ್ಗಳಲ್ಲೂ 1.2 ಲೀಟರ್ಸ್ 4 ಸಿಲಿಂಡರ್ ಇಂಜಿನ್ ಸಿಗುತ್ತೆ. ಇದು 82 BHP ಅಟ್ 6000 RPM ಅಷ್ಟು ಪವರ್ ಜನರೇಟ್ ಮಾಡುತ್ತೆ. ಎರಡರಲ್ಲೂ ಕೂಡ ಸೇಮ್ ಪವರ್ ಹಾಗೂ ಸೇಮ್ ಟಾರ್ಗ್ ಅಂಡ್ ಮೈಲೇಜ್ ಸ್ವಲ್ಪ ಡಿಫ್ರೆನ್ಸ್ ಇದೆ, ಅದು ಮುಂದೆ ಹೇಳ್ತೀನಿ. ಹಾಗೆ ವೀಲ್ ಬೇಸ್ ಕೂಡ ಸೇಮ್ ಇದೆ, 2500 mm ಅಷ್ಟು ಸಿಗುತ್ತೆ ವೀಲ್ ಬೇಸ್ ನಿಮಗೆ. ಹಾಗೂ ಸೇಫ್ಟಿ ಫೀಚರ್ಸ್ ಕೂಡ 2 ಗಾಡಿಯಲ್ಲೂ ಕೂಡ ಸೇಮ್ ಇದೆ. ಡ್ಯುಯಲ್ ಏರ್ ಬ್ಯಾಗ್, ಸೀಟ್ ಬೆಲ್ಟ್ ವಾರ್ನಿಂಗ್, ABS ವಿತ್ EBD ಬರುತ್ತೆ. ಬಟ್ ವೆನ್ಯೂ ಅಲ್ಲಿ ಇದರ ಜೊತೆಗೆ ಬ್ರೇಕ್ ಅಸಿಸ್ಟ್ ಕೂಡ ಆಫರ್ ಮಾಡ್ತಿದ್ದಾರೆ. ಎರಡರಲ್ಲೂ ಕೂಡ ಇಂಟೆಲಿಜೆಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಪ್ಷನ್ ಇದೆ. ಈ ಸೆಗ್ಮೆಂಟ್ ಅಲ್ಲೇ ಬೇರೆ ಯಾವ ಕಾರ್ಗಳಲ್ಲೂ ಸಿಗಲ್ಲ ಇದು. ಬಟ್ ಈ ಇಂಟೆಲಿಜೆಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬಂದು 10 ಲ್ಯಾಕ್ ಒಳಗಡೆ ಸಿಗುವಂತಹ ವೇರಿಯಂಟ್ ಗಳಲ್ಲಿ ಸಿಗಲ್ಲ. ಇನ್ನು ಮೈಲೇಜ್ ಬಂದು ಸಾನೆಟ್ ಅಲ್ಲಿ 18.4 KMPL ಅಷ್ಟು ಮೈಲೇಜ್ ಕೊಟ್ರೆ, ಇನ್ನು ವೆನ್ಯೂ ಅಲ್ಲಿ 17.52 KMPL ಅಷ್ಟು ಮೈಲೇಜ್ ಸಿಗುತ್ತೆ. ಇದು ಮೇ ಬಿ ವೆಯ್ಟ್ ಫ್ಯಾಕ್ಟರ್ ಇಂದ ಸ್ವಲ್ಪ ಡಿಫರ್ ಆಗಿರುತ್ತೆ, ಅದನ್ನ ಬಿಟ್ಟರೆ ಆಲ್ಮೋಸ್ಟ್ ಸೇಮ್ ಇದೆ. ಎಸ್, ಇಷ್ಟೆಲ್ಲ ಬೆಸ್ಟ್ ಇನ್ ಕ್ಲಾಸ್ ಫೀಚರ್ಸ್ ಇದ್ರು ಕೂಡ ಈ 2 ಕಾರ್ಗಳನ್ನ 3rd ಪೊಸಿಷನ್ ಅಲ್ಲಿ ಯಾಕೆ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಟಾಪ್ 2 ಅಲ್ಲಿ ಇರುವಂತಹ ಗಾಡಿಗಳಲ್ಲಿ ಇದಕ್ಕಿಂತ ಒಳ್ಳೆ ಸೇಫ್ಟಿ ಫೀಚರ್ಸ್ ನ ಆಫರ್ ಮಾಡ್ತಿದ್ದಾರೆ. ಅಂಡ್ ಈ 2 ಗಾಡಿಗಳಿಗೂ ಕೂಡ ಇನ್ನೂ ಸೇಫ್ಟಿ ಟೆಸ್ಟ್ ಆಗಿಲ್ದೇ ಇರೋದ್ರಿಂದ ಈ ಕಾರ್ನ ತಗೊಳ್ಳುವಂತಹ ಕಸ್ಟಮರ್ ಗಳಿಗೆ ಸ್ವಲ್ಪ ಒಂದು ಯೋಚನೆ ಇದ್ದೇ ಇರುತ್ತೆ. ಇದನ್ ಬಿಟ್ಟು ನೀವೇನಾದ್ರು ಈ ಗಾಡಿನ ನೀವೇನಾದ್ರು ತಗೋಬೇಕು ಅಂತಿದ್ರೆ, ಬೆಂಗಳೂರಿನ ಆನ್ ರೋಡ್ ಪ್ರೈಸ್ ಅಲ್ಲಿ ಈ 2 ಗಾಡಿಯ ಬೆಲೆ ಬಂದು ಸಾನೆಟ್ ನ ಬೆಲೆ ಬಂದು 8,79,000 ಸ್ಟಾರ್ಟ್ ಆಗಿ 16.25 ಲಕ್ಷದವರೆಗೂ ಸಿಗುತ್ತೆ. ಇನ್ನು ಯುಂಡೈ ವೆನ್ಯೂನ ಬೆಲೆ ಬಂದು 8.19 ಲಕ್ಷದಿಂದ ಸ್ಟಾರ್ಟ್ ಆಗಿ 16.53 ಲಕ್ಷದವರೆಗೂ ಸಿಗುತ್ತೆ. ಹಾಗೆ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಇಂಟೆಲಿಜೆಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬಂದು ಡೀಸೆಲ್ ಅಲ್ಲಿ ಅವೈಲೇಬಲ್ ಇಲ್ಲ. ಸೊ ಡೀಸೆಲ್ ಕಾರ್ ಅಲ್ಲಿ ನನಗೆ IMT ಬೇಕು ಅನ್ನೋರಿಗೆ ಈ ಒಂದು ಆಪ್ಷನ್ ಸಿಗ್ತಿಲ್ಲ ನಿಮಗೆ. ಇನ್ನು ನಂಬರ್ 2 ಅಲ್ಲಿ ಇರುವಂತಹ ಗಾಡಿ ಬಂದು ನಮ್ಮೆಲ್ಲರ ಹೆಮ್ಮೆಯ ಭಾರತೀಯ ಗಾಡಿ ಟಾಟಾ ನೆಕ್ಸಾನ್. ಇದು ಗ್ಲೋಬಲ್ ಎನ್ಕ್ಯಾಪ್ ಕ್ರಾಶ್ ಟೆಸ್ಟ್ ಅಲ್ಲಿ 5 out of 5 star ತಗೊಳ್ಳೋದ್ರ ಮೂಲಕ ಒನ್ ಆಫ್ ದಿ ಸೇಫೆಸ್ಟ್ ಕಾರ್ ಇನ್ ದ ಸೆಗ್ಮೆಂಟ್ ಆಗಿದೆ. ಇದ್ರ ಜೊತೆಗೆ ಸಾಲಿಡ್ ಬಿಲ್ಡ್ ಕ್ವಾಲಿಟಿ ಜೊತೆಗೆ ಕ್ಲಾಸಿ ಇಂಟೀರಿಯರ್ಸ್ ಕೂಡ ಸಿಗುತ್ತೆ ಇದರಲ್ಲಿ. ಇದರಲ್ಲಿ ಒಳ್ಳೆ ಇಂಜಿನ್, ಪವರ್ಫುಲ್ ಇಂಜಿನ್ ಸಿಗುತ್ತೆ. 1.2 ಲೀಟರ್ 3 ಸಿಲಿಂಡರ್ ಇಂಜಿನ್ ಸಿಗುತ್ತೆ. ಇದು 118 BHP ಅಟ್ 5500 RPM ಅಷ್ಟು ಪವರ್ ಜನರೇಟ್ ಮಾಡೋದ್ರ ಜೊತೆಗೆ 17.4 KMPL ಅಷ್ಟು ಮೈಲೇಜ್ ಕೂಡ ಕೊಡುತ್ತೆ. ಇನ್ನು ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ, ಇದರಲ್ಲೂ ಕೂಡ ಡ್ಯುಯಲ್ ಏರ್ ಬ್ಯಾಗ್, ಸೀಟ್ ಬೆಲ್ಟ್ ವಾರ್ನಿಂಗ್, ABS ವಿತ್ EBD, ಬ್ರೇಕ್ ಅಸಿಸ್ಟ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್, ಹಿಲ್ ಹೋಲ್ಡ್ ಕಂಟ್ರೋಲ್, ಟ್ರಾಕ್ಷನ್ ಕಂಟ್ರೋಲ್ ಅಂತಹ ಎಲ್ಲಾ ತರಹ ಸೇಫ್ಟಿ ಫೀಚರ್ಸ್ ಗಳಿಂದ ಸೆಗ್ಮೆಂಟ್ ಅಲ್ಲೇ ಸೇಫ್ಟಿ ವೈಸ್ ನಂಬರ್ 1 ಕಾರ್ ಆಗಿದೆ. ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಬಗ್ಗೆ ಹೇಳೋದಾದ್ರೆ, ಏನಕ್ಕೆ ನೀವು ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿನ ಪ್ರಿಫರ್ ಮಾಡಬೇಕು ಅಂತ ಹೇಳಿದ್ರೆ, ಇತ್ತೀಚೆಗೆ ಆಗಿರುವಂತಹ ಕಿಯಾ ಆಕ್ಸಿಡೆಂಟ್ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ಅನ್ಸುತ್ತೆ. ಹೈ ಸ್ಪೀಡ್ ಅಲ್ಲಿ ಕಂಟ್ರೋಲ್ ತಪ್ಪಿ ಆಗಿರುವಂತಹ ಆಕ್ಸಿಡೆಂಟ್ ಇದು. ಅದೇ ಆ ಕಾರಲ್ಲಿ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಇದ್ದಿದ್ರೆ ಆಕ್ಸಿಡೆಂಟ್ ಅವಾಯ್ಡ್ ಆಗಿರ್ಬೋದಿತ್ತು, ಅಥವಾ ಆಕ್ಸಿಡೆಂಟ್ ನ ಇಂಪ್ಯಾಕ್ಟ್ ಕಮ್ಮಿ ಆಗಿರ್ಬೋದಿತ್ತು. ಹೇಗೆ ಎತ್ತ ಅಂತ ಹೇಳಿ ಇನ್ನು ಡೀಟೇಲ್ ಆಗಿ ಸಪರೇಟ್ ವಿಡಿಯೋ ಮಾಡಿ ಹೇಳ್ತೀವಿ. ಇದಲ್ಲದೆ ಕಂಫರ್ಟ್ ಅಂಡ್ ಕನ್ವೀನಿಯನ್ಸ್ ವೈಸ್ ನೋಡೋದಾದ್ರೆ, ಇದರಲ್ಲಿ ಒಳ್ಳೆ ಕ್ಯಾಬಿನ್ ಸ್ಪೇಸ್ ಸಿಗುತ್ತೆ, ಜೊತೆಗೆ ಡೀಸೆಂಟ್ ಬೂಟ್ ಸ್ಪೇಸ್ ಸಿಗುತ್ತೆ 350 liters ಅಷ್ಟು. ಇನ್ನು ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಸಿಗೋದ್ರಿಂದ ನಿಮ್ಗೆ ರಫ್ ರೋಡ್ಸ್ ಅಲ್ಲೂ ಕೂಡ ಒಳ್ಳೆ ಡ್ರೈವ್ ಎಬಿಲಿಟಿ ಕೊಡುತ್ತೆ ಅಂತ ಹೇಳ್ಬೋದು ಈ ಗಾಡಿ.
ಇಷ್ಟೆಲ್ಲ ಇದ್ರೂ ಕೂಡ ಈ ಗಾಡಿಯನ್ನ ನಂಬರ್ ಟೂ ಅಲ್ಲಿ ಯಾಕೆ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಕೆಲವೇ ಕೆಲವು ಅಂತರಗಳಿಂದ ಆಫ್ಟರ್ ಸೇಲ್ ಸರ್ವಿಸ್ ಆಗಿರ್ಬೋದು ಮತ್ತೆ ರೀಸೇಲ್ ವ್ಯಾಲ್ಯೂ ಎರಡು ಕೂಡ ಇದಕ್ಕಿಂತ ಚೆನ್ನಾಗಿದೆ ನಂಬರ್ ಒನ್ ಅಲ್ಲಿ ಇರುವಂತಹ ಗಾಡಿಗೆ. ಸೊ ಹಾಗಾಗಿ ಈ ಗಾಡಿನ ನಂಬರ್ ಟೂ ಅಲ್ಲಿ ನೋಡ್ತಿದ್ದೀರಾ. ನೀವೇನಾದ್ರೂ ಈ ಸೇಫೆಸ್ಟ್ ಕಾರ್ ಇಂದ ಸೆಗ್ಮೆಂಟ್ ನ ತಗೊಳ್ಳೋ ಪ್ಲಾನ್ ಮಾಡ್ತಿದ್ರೆ ಈ ಗಾಡಿಯ ಬೆಲೆ ಬಂದು ಬೆಂಗಳೂರಲ್ಲಿ 8.79 ಲಕ್ಷದಿಂದ ಸ್ಟಾರ್ಟ್ ಆಗಿ 16.25 ಲಕ್ಷದವರೆಗೂ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಒಳ್ಳೊಳ್ಳೆ ಕಾರ್ಸ್ ಬಂದ್ಬಿಟ್ಟಿದೆ, ಇನ್ಯಾವ ಗಾಡಿ ಇದೆ ನಂಬರ್ ಒನ್ ಅಲ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ನಂಬರ್ ಒನ್ ಅಲ್ಲಿ ನಾವಿಟ್ಟಿರುವ ಗಾಡಿ ಬಂದು ಮಾರುತಿ ಸುಜುಕಿ ಅವರ ವಿಟಾರ ಬ್ರೀಜಾ. ಎಸ್, ಮಾರುತಿ ಸುಜುಕಿ ಏಟರ್ಸ್ಗೆ ಈ ಗಾಡಿನ ನಂಬರ್ ಒನ್ ಅಲ್ಲಿ ನೋಡಿ ಶಾಕ್ ಆಗ್ತಿರತ್ತೆ. ಬಟ್ ಫ್ಯಾಕ್ಟ್ನ ನಾವು ಒಪ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ ಈ ಮಾರುತಿ ಸುಜುಕಿಯಲ್ಲಿ ಯಾವಾಗಲೂ ಒಳ್ಳೆ ಫ್ಯೂಚರ್ಸು ಒಳ್ಳೆ ಪ್ರೈಸ್ ರೇಂಜಲ್ಲೇ ಗಾಡಿಗಳನ್ನ ಕೊಡ್ತಿರ್ತಾರೆ. ಬಟ್ ಸೇಫ್ಟಿಲಿ ಎಲ್ಲೋ ಒಂದು ಕಡೆ ಕೊರತೆ ಆಗಿರುತ್ತೆ. ಬಟ್ ಈ ಒಂದು ಕಾರಲ್ಲಿ ಸೇಫ್ಟಿ ಕೂಡ ಚೆನ್ನಾಗಿದೆ. ಅಂದ್ರೆ 4 out of 5 ಗ್ಲೋಬಲ್ ಎನ್ಕ್ಯಾಪ್ ಕ್ರಾಶ್ ಟೆಸ್ಟ್ ಅಲ್ಲಿ ರೇಟಿಂಗ್ ತಗೊಂಡಿದೆ. ಹಾಗಾಗಿ ಈ ಗಾಡಿನ ನಂಬರ್ ಒನ್ ಅಲ್ಲಿ ನೋಡ್ತಿದ್ದೀರಾ. ಇಷ್ಟೇ ಅಲ್ಲ, ಈ ಗಾಡಿಯ ಇಂಜಿನ್ ಬಂದು 1.5 liters ಇಂಜಿನ್ ಪ್ರೊವೈಡ್ ಮಾಡ್ತಿದ್ದಾರೆ. ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಬೇರೆ ಯಾರು ಕಾಂಪಿಟೇಟರ್ಸ್ 1.5 liters ಇಂಜಿನ್ ನ ಪ್ರೊವೈಡ್ ಮಾಡ್ತಿಲ್ಲ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ. ಫೋರ್ಡ್ ಎಕೋಸ್ಪೋರ್ಟ್ ಅಲ್ಲಿ ನಿಮ್ಗೆ 1.5 liters ಇಂಜಿನ್ ಸಿಗುತ್ತೆ. ಬಟ್ ಇದಕ್ಕಿಂತ ನಿಮ್ಗೆ 1 ಲಕ್ಷ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಗಾಡಿನ ನಂಬರ್ ಒನ್ ಅಲ್ಲಿ ನೋಡ್ತಿದ್ದೀರಾ. ಇದಲ್ಲದೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಮಾರುತಿ ಸುಜುಕಿ ಸೇಲ್ಸ್ ಹಾಗೂ ರೀಸೇಲ್ ವ್ಯಾಲ್ಯೂ ನೆಟ್ವರ್ಕ್ಸ್ ಎಲ್ಲ ತುಂಬಾ ಚೆನ್ನಾಗಿರೋದ್ರಿಂದ ಈ ಒಂದು ಗಾಡಿನ ನಂಬರ್ ಒನ್ ಅಲ್ಲಿ ನೋಡ್ತಿದ್ದೀರಾ. ಇದರ ಇಂಜಿನ್ ನೋಡೋದಾದ್ರೆ ಇದರಲ್ಲಿ 1.5 liter ಫೋರ್ ಸಿಲಿಂಡರ್ ಇಂಜಿನ್ ಬರುತ್ತೆ. ಇದು 103 BHP ಅಟ್ 6000 RPM ಅಷ್ಟು ಪವರ್ ಒಳ್ಳೆ ಪವರ್ ಜನರೇಟ್ ಮಾಡೋದ್ರ ಜೊತೆಗೆ 17.03 KMPL ಅಷ್ಟು ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ. ಇನ್ನು ಸೇಫ್ಟಿ ಫೀಚರ್ಸ್ ನೋಡೋದಾದ್ರೆ ಆಸ್ ಯೂಶುವಲ್ ಇದರಲ್ಲೂ ಕೂಡ ಡ್ಯುಯಲ್ ಏರ್ ಬ್ಯಾಗ್ ಹಾಗೂ ABS ವಿತ್ ABD ಬರುತ್ತೆ. ಇದನ್ನ ಬಿಟ್ಟು ಇದರಲ್ಲಿ ನಿಮಗೆ ಒಳ್ಳೆ ಪ್ಯಾಕೇಜ್ ಸಿಗುತ್ತೆ, ಜೊತೆಗೆ ಒಳ್ಳೆ ಇಂಟೀರಿಯರ್ಸ್ ಅಂಡ್ ಲುಕ್ ಎಲ್ಲ ಕೂಡ ತುಂಬಾನೇ ಚೆನ್ನಾಗಿದೆ. ಬೂಟ್ ಸ್ಪೇಸ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ಕಮ್ಮಿ ಆಯಿತು ಅನ್ಸುತ್ತೆ, 328 liters ಅಷ್ಟು ಸಿಗುತ್ತೆ. ಅಂಡ್ ಇದರಲ್ಲಿ ಇನ್ನೊಂದು ಮೇಜರ್ ಡ್ರಾಬ್ಯಾಕ್ ಏನಂತ ಹೇಳಿದ್ರೆ ಡೀಸೆಲ್ ಆಪ್ಷನ್ ಸಿಗ್ತಿಲ್ಲ ನಿಮಗೆ. ಸೊ ಇದನ್ ಬಿಟ್ಟು ಮಾರುತಿಯ ಕಾರ್ಗಳ ಬಗ್ಗೆ ಹೆಚ್ಚೇನು ಹೇಳೋದು ಬೇಕಾಗಿಲ್ಲ ನಿಮ್ಗೆ, ಎಲ್ಲ ನಿಮಗೆ ಗೊತ್ತಿರೋದೇನೆ. ಸೊ ಈ ಗಾಡಿಯ ಬೆಲೆ ಬೆಂಗಳೂರಲ್ಲಿ 9.02 ಲಕ್ಷದಿಂದ ಸ್ಟಾರ್ಟ್ ಆಗಿ 14.03 ಲಕ್ಷದವರೆಗೂ ಸಿಗುತ್ತೆ. ನಿಮ್ಗೆ ಬೇಕಾದಂತ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದರಿಂದ ನಿಮ್ಮ ಕನ್ವೀನಿಯಂಟ್ ಗೆ ತಕ್ಕ ಹಾಗೆ ಈ ಒಂದು ಸೆಗ್ಮೆಂಟ್ ಅಲ್ಲಿ ನಿಮ್ಮ ಗಾಡಿನ ಚೂಸ್ ಮಾಡ್ಕೊಳ್ಳೋಕೆ ಒಂದು ಸಣ್ಣ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ, ಜೊತೆಗೆ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಈ ತರ ಕಾರ್ ಕಂಪೇರ್ ಮಾಡಿ ರ್ಯಾಂಕ್ ವೈಸ್ ತಿಳಿಸೋದು ಅದರಲ್ಲೂ ಎಲ್ಲ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಿಕೊಂಡು ಅಂತ ಹೇಳಿದ್ರೆ ತುಂಬಾನೇ ಕಷ್ಟ ಇದೆ. ಬಟ್ ಆದ್ರೂ ಕೂಡ ನನ್ನ ಒಂದು ಅಭಿಪ್ರಾಯದಲ್ಲಿ ಎಲ್ಲಾ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಿಕೊಂಡು ಈ ಒಂದು ರ್ಯಾಂಕಿಂಗ್ ಲಿಸ್ಟ್ ನ ಪ್ರಿಪೇರ್ ಮಾಡಿದ್ದೀನಿ. ಈ ಒಂದು ರ್ಯಾಂಕಿಂಗ್ ಲಿಸ್ಟ್ ನಿಮ್ಮ ಇಂಡಿವಿಜುವಲ್ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ರ್ಯಾಂಕಿಂಗ್ ಚೇಂಜ್ ಆಗ್ಬೋದು. ಸೊ ಹಾಗಾಗಿ ನಿಮ್ಮ ಪ್ರಕಾರ ಯಾವುದು ನಂಬರ್ ಒನ್ ಅಂಡ್ ಯಾಕೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಪ್ರತಿಯೊಬ್ಬರು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಬೈ ಬೈ.